हाय फ्रेंड्स आद्य स्वीटूम चानल एलू आत्मीय स्वागत इवत नानु संक्रांति स्पेशल शेंगा हुळ्ळिगेयन्नु याव रीतियागि सुलभवागि आरामवागि माड्कोळ्ळबहुदु एंबुदन्नु तोरिस्तेने बन्नि नोडोण अदक्के बेकागुवंत सामग्रिगळन्नु नोड्कोंडु बरोण मैदा हिट्टु 1/2 कप् चिरोटि रवे 1/4 कप्नष्टु उप्पु रुचिगे तक्कष्टु एण्णे 2 3 स्पूनष्टु ಬೆಲ್ಲ 1 ಕಪ್ನಷ್ಟು ಶೇಂಗಾ 1 ಕಪ್ನಷ್ಟು ಮತ್ತು ಬಿಳಿ ಹಿಳ್ಳು 2 ಟೇಬಲ್ ಸ್ಪೂನ್ ಯಾಲಕ್ಕಿ 4 ರಿಂದ 5 ಇವಾಗ ಯಾವ ರೀತಿಯಾಗಿ ಮಾಡೋದು ಎಂಬುದನ್ನು ನೋಡೋಣ ಇವಾಗ ನಾನು ಒಂದು ಬೌಲ್ ಅನ್ನು ತೆಗೆದುಕೊಂಡು ಅದಕ್ಕೆ 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ನಂತರ 1/2 ಕಪ್ನಷ್ಟು ಚಿರೋಟಿ ರವೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತೇನೆ ಇವಾಗ ನಾನು ಇದನ್ನು ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳುತ್ತೇನೆ ಇವಾಗ ನಾನು ಇದಕ್ಕೆ 2 ಸ್ಪೂನ್ಷ್ಟು ಎಣ್ಣೆಯನ್ನು ಹಾಕೊಳ್ಳುತ್ತೇನೆ ಎಣ್ಣೆ ಅಥವಾ ತುಪ್ಪವನ್ನು ಕೂಡ ನಾವು ಹಾಕೊಳ್ಳಬಹುದು ಈ ಎಣ್ಣೆಯನ್ನು ನಾನು ಇಲ್ಲಿ ಬಿಸಿ ಮಾಡ್ಕೊಂಡಿಲ್ಲ ನಿಮಗೆ ಬೇಕಿದ್ರೆ ಬಿಸಿ ಮಾಡ್ಕೊಂಡು ಹಾಕೊಳ್ಳಬಹುದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತದನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಸಿಕೊಳ್ಳೋಣ ಚಪಾತಿ ಹಿಟ್ಟಿಗೆ ನಾವು ಯಾವ ರೀತಿ ನೋಡಿ ಕಲಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ನಾವು ಇದನ್ನು ಕಲಸಿಕೊಳ್ಳಬೇಕು ಈಗ ನಾವು ಇದನ್ನು ಚೆನ್ನಾಗಿ ಇದರ ನಾದಕೋಬೇಕು ನಂತರ ಇದನ್ನು 1 ಗಂಟೆಗಳ ಕಾಲ ಹಾಗೆ ಮುಚ್ಚಿ ಇಡಬೇಕು ಇವಾಗ ನಾವು ಶೇಂಗಾವನ್ನು ಹುರ್ಕೊಳ್ಳೋಣ ಗ್ಯಾಸ್ ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾನು ಇಲ್ಲಿ ಹುರ್ಕೊಳ್ಳುತ್ತೇನೆ ಶೇಂಗಾ ರೋಸ್ಟ್ ಆಗ್ತಾ ಬರಬೇಕಾದ್ರೆ ನಿಮಗೆ ಚಟ್ಪಟ ಅನ್ನುವಂತ ಸೌಂಡ್ ಬರ್ತದೆ ಯಾವಾಗ ಅದು ಪೂರ್ತಿ ಸ್ಟಾಪ್ ಆಗ್ತದೆ ನೋಡಿ ಆಗ ಅದು ಚೆನ್ನಾಗಿ ಊರ್ಕೊಂಡಿದೆ ಅಂತ ಅರ್ಥ ಇವಾಗ ನೋಡಿ ಇದು ಪೂರ್ತಿ ಕಲರ್ ಚೇಂಜ್ ಆಗ್ತಾ ಬಂದಿದಲ್ಲ ಈಗ ನಾನು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ಬಿಡ್ತೇನೆ ಇವಾಗ ನೋಡಿ ನಾನು ಬಿಳಿ ಎಳ್ಳನ್ನು ಹಾಕೊಳ್ಳುತ್ತೇನೆ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳುತ್ತೇನೆ ಗ್ಯಾಸ್ ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ಳುತ್ತಿದ್ದೇನೆ ಇದು ಕೂಡ ರೋಸ್ಟ್ ಆಗ್ತಾ ಬರಬೇಕಾದ್ರೆ ಚಟ್ಪಟ ಅನ್ನುವಂತ ಸೌಂಡ್ ಬಂದು ಅದು ಮೇಲೆ ಹಾರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಳ್ಳೆಲ್ಲ ಆವಾಗ ಇದು ರೋಸ್ಟ್ ಆಗ್ತಾ ಬರ್ತಾ ಇದೆ ಯಾವಾಗ ಇದು ಸ್ಟಾಪ್ ಆಗ್ತದೆ ನೋಡಿ ಆವಾಗ ನಾವು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿಬಿಡೋಣ ಇದು ಪೂರ್ತಿ ಈಗ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುತ್ತೇನೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂತ ಬಿಳಿ ಎಳ್ಳನ್ನು ಮತ್ತು ಹುರ್ಕೊಂಡಿರುವಂತ ಶೇಂಗಾ ಬೀಜವನ್ನು ಹಾಕೊಳ್ಳುತ್ತೇನೆ ನಾನು ಇಲ್ಲಿ ಶೇಂಗಾ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾನು ಇದಕ್ಕೆ ಯಾಲಕ್ಕಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಹಾಕೊಳ್ಳುತ್ತಾ ಇದ್ದೇನೆ ನಂತರ ನಾನು ಇದನ್ನು ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳಬೇಕು ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಪೌಡರ್ ತರ ಮಾಡ್ಕೊಂಡಿದ್ದೇನೆ ಇದು ರವೆ ರವೆ ಇರಬಾರದು ರವೆ ರವೆ ಇದ್ರೆ ಏನಾಗ್ತದೆ ಅಂದ್ರೆ ನಾವು ಹುಳಿಗೆ ಮಾಡಬೇಕಾದ್ರೆ ತೂತಾಗಿ ಹೊರಗಡೆ ಬರ್ತದೆ ನೋಡಿ ಈ ರೀತಿಯಾಗಿ ನೈಸ್ ಆಗಿ ಇರಬೇಕು ಈಗ ಇದಕ್ಕೇನೆ ನಾನು ಬೆಲ್ಲವನ್ನು ಕೂಡ ಹಾಕೊಳ್ಳುತ್ತೇನೆ ಇವಾಗ ಒಂದು 2-3 ಸುತ್ತು ಮಿಕ್ಸಿಯನ್ನು ತಿರುಗಿಸ್ಕೊಂಡ್ರೆ ಸಾಕು ಸಿಹಿ ಜಾಸ್ತಿ ಬೇಕೆನ್ನುವರು ಬೆಲ್ಲವನ್ನು ಜಾಸ್ತಿ ಹಾಕೊಳ್ಳಬಹುದು ನೋಡಿ ಈ ರೀತಿಯಾಗಿ ನೈಸ್ ಆಗಿದು ಹುಳಿಯಾಗಿದೆ ಇವಾಗ ನೋಡಿ ಹೂರಣ ರೆಡಿ ಆಗಿದೆ ತದನಂತರ ನಾವು ಇಟ್ಟಿರುವಂತ ಮೈದಾದ ಕಣಕವನ್ನು ನೋಡೋಣ ನಾವು ಮೈದಾದ ಕಣಕವನ್ನು ಮಾಡಿಬಿಟ್ಟು 1 ಗಂಟೆ ಆಯ್ತು ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ಳುತ್ತೇನೆ ಇವಾಗ ಇದರಿಂದ ಸ್ವಲ್ಪನೇ ತೆಗೆದು ಬಿಟ್ಟು ಅದನ್ನು ನಾವು ನೋಡಿ ಈ ರೀತಿಯಾಗಿ ಇಟ್ಟಲ್ಲಿ ಅದ್ಬಿಟ್ಟು ನಾವು ಅದನ್ನು ಲಟ್ಟಿಸ್ಕೋಬೇಕು ನೋಡಿ ಈ ತರ ಸೈಡ್ಗೆ ಮಾತ್ರ ಲಟ್ಟಿಸ್ಕೋಬೇಕು ಮಧ್ಯಕ್ಕೆ ನಾವು ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಅದು ಹೂರಣವನ್ನು ತುಂಬುವಾಗ ಅದು ಹರಿದು ಹೋಗ್ತದೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಬೇಕು ನಂತರ ನಾವು ಈಗ ಹೂರಣವನ್ನು ತುಂಬಕೋಬೇಕು ನಾನು ಇಲ್ಲಿ 1-2 ಸ್ಪೂನ್ ಅಷ್ಟು ಈ ಹೂರಣವನ್ನು ಹಾಕೊಳ್ಳುತ್ತೇನೆ ನಂತರ ನಿಧಾನಕ್ಕೆ ಸೈಡ್ ಅನ್ನು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನಾವು ಇದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೋಬೇಕು ಒಂದು ಚೂರು ಓಪನ್ ಬಿಡಬಾರದು ಎಕ್ಸ್ಟ್ರಾ ಇದ್ದದನ್ನು ನಾವು ತೆಗೆದು ಬಿಡಬೇಕು ನಂತರ ಇಟ್ಟಲ್ಲಿ ಅದ್ಬಿಟ್ಟು ನಾವು ಅದನ್ನು ಲಟ್ಟಿಸ್ಕೋಬೇಕು ನೋಡಿ ಇವಾಗ ನಾನು ಇದನ್ನು ಲಟ್ಟಿಸ್ಕೊಳ್ತೇನೆ ಎಷ್ಟು ತೆಳುವಾಗಿ ನಮಗೆ ಲಟ್ಟಿಸ್ಕೊಳ್ಳಲಿಕ್ಕೆ ಆಗ್ತದೆ ನೋಡಿ ಅಷ್ಟು ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಕೋಬಹುದು
ಹೋಳಿಗೆ ಮಾಡಲು ಕಷ್ಟ ಎನ್ನುವವರು ಆರಾಮವಾಗಿ ತುಂಬ ಸುಲಭವಾಗಿ ಈ ಒಂದು ಹೋಳಿಗೆಯನ್ನು ನಾವು ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ತೆಳುವಾಗಿ ನಾವು ಲಟ್ಟಿಸಿಕೊಂಡು ಹೋದ್ರೆ ಆಯ್ತು ಇವಾಗ ನೋಡಿ ಹೋಳಿಗೆ ಲಟ್ಟಿಸಿಕೊಂಡು ಆಯ್ತು ನೋಡಿ ನಾನು ಇಲ್ಲಿ ಇಷ್ಟು ತೆಳುವಾಗಿ ಇದನ್ನು ಲಟ್ಟಿಸಿಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಸೈಡಲ್ಲಿ ತವವನ್ನು ಕೂಡ ಬಿಸಿಗೆಟ್ಟಿದ್ದೀನಿ ತವ ಒಂದು ಸೈಡಲ್ಲಿ ಬಿಸಿ ಆಗ್ತಾ ಇದೆ ಈಗ ನಾನು ಲಟ್ಟಿಸಿಕೊಂಡಿರುವಂತ ಈ ಹೋಳಿಗೆ ಏನಿದಕ್ಕೆ ಹಾಕೊಳ್ಳುತ್ತೇನೆ ಹೋಳಿಗೆ ಸೈಡಿಗೆ ನಾವು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಅದನ್ನು ತಿರುಗಿಸ್ತಾ ಕಾಯಿಸ್ಕೊಳ್ಳಬೇಕು ಇವಾಗ ಒಂದು ಸೈಡ್ ಕಾದ ನಂತರ ನಾವು ಇದರ ತಿರುಗಿಸಿ ಹಾಕೊಂಡು ನಾವು ಅದನ್ನು ಕಾಯಿಸ್ಕೊಳ್ಳಬೇಕು ನಿಮಗೆ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ಹಾಕೊಳ್ಳಬಹುದು ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳತಾ ಇದ್ದೇನೆ ತುಪ್ಪ ಆಗಿದ್ರೆ ಇನ್ನು ಕೂಡ ಚೆನ್ನಾಗಿರುತ್ತೆ ಇವಾಗ ಎರಡು ಬದಿ ಕೂಡ ಚೆನ್ನಾಗಿ ಕಾದ ನಂತರ ನಾನು ಇದನ್ನು ಏನು ಮಾಡ್ತೀನಿ ತೆಗೆದು ಬಿಡ್ತೇನೆ ಇವಾಗ ನೋಡಿ ಶೇಂಗಾ ಹೋಳಿಗೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಥ್ಯಾಂಕ್ ಯು